फ्रेंड्स ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಸಹ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಈ ದಿನ ನಾವು ಈ ವಿಡಿಯೋದಲ್ಲಿ ವಿಚಿತ್ರವಾಗಿ ಹುಟ್ಟಿದರೂ ಇನ್ನೂ ಜೀವಂತವಾಗಿರೋ ಕೆಲವು ಮಕ್ಕಳ ಬಗ್ಗೆ ವಿಶೇಷ ಮಾಹಿತಿ ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಅದರಿಂದ ಕೊನೆವರೆಗೂ ನೋಡಿ ಗರ್ಲ್ ಬಾರ್ನ್ ವಿಥೌಟ್ ನೋಸ್ ಈ ಮಗು ಅಪರೂಪಗಳಲ್ಲೇ ಅಪರೂಪವಾಗಿ ಈ ರೀತಿಯಾಗಿ ಹುಟ್ಟಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಮಗು ಹುಟ್ಟುವಾಗಲೇ ಮೂಗಿಲ್ಲದೆ ಹುಟ್ಟಿರುತ್ತೆ ಈ ಮಗುವಿನ ತಾಯಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಮಗುವಿಗೆ ಮೂಗು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆದರೂ ಆ ತಾಯಿ ಆ ಮಗುವಿಗೆ ಜನ್ಮ ಕೊಡ್ತಾಳೆ ಈಗಲೂ ಆ ಮಗು ತನ್ನ ಬಾಯಿಂದಲೇ ಊಟ ಮತ್ತೆ ಉಸಿರನ್ನ ಆಡ್ತಾ ಇರುತ್ತೆ ಈ ಮಗುವಿಗೆ ವಾಸನೆ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ವಾಸನೆ ಹೇಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ಹೇರ್ ಗ್ರೋವಿಂಗ್ ಆನ್ ಬಾಯ್ ಆಫ್ ಫೇಸ್ ಯುರೋಪ್ ದೇಶದಲ್ಲಿ ಹುಟ್ಟಿದ ಈ ಹುಡುಗನಿಗೆ ತನ್ನ ಮುಖದ ಅರ್ಧ ಭಾಗದಲ್ಲಿ ಕೂದಲು ಬೆಳೆದಿದೆ ಈ ಹುಡುಗನಿಗೆ ಹುಟ್ಟಿದಾಗಲೇ ಈ ರೀತಿ ಇರೋದಿಲ್ಲ ಆದರೆ ಬೆಳಿತಾ ಬೆಳಿತಾ ಮುಖದ ಮೇಲೆ ಕೂದಲು ಸಹ ಬೆಳೆಯೋದಕ್ಕೆ ಶುರು ಆಗುತ್ತೆ ಡಾಕ್ಟರ್ಗಳು ಫೇಸ್ ಸರ್ಜರಿ ಮಾಡಿದ್ರು ಈ ಸಮಸ್ಯೆಯನ್ನು ವಾಸಿ ಮಾಡಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ ಈಗಲೂ ಈ ಹುಡುಗನಿಗೆ ಅರ್ಧ ಮುಖದಲ್ಲಿ ಕೂದಲು ಬೆಳೆಯತನೇ ಇದೆ ಬೇಬಿ ಮರ್ಮೈಡ್ 2014 ರಲ್ಲಿ ಪೇರು ಅನ್ನೋ ದೇಶದಲ್ಲಿ ಹುಟ್ಟಿದ ಈ ಮಗುವಿಗೆ ಎರಡು ಕಾಲುಗಳು ಒಂದಕ್ಕೊಂದು ಅಂಟಿಕೊಂಡಿರುತ್ತೆ ತುಂಬಾ ಸುಂದರವಾಗಿ ಹುಟ್ಟಿದ ಈ ಮಗುವನ್ನ ಬೇಬಿ ಮರ್ಮೈಡ್ ಅಂತ ಕರೀತಾರೆ ಅಂದ್ರೆ ಜಲಕನ್ಯೆ ಅಂತ ಇದರ ಅರ್ಥ ಜಲಕನ್ಯೆ ಅಂತ ಈ ಮಗುವಿನ ಕಾಲು ಇರೋದ್ರಿಂದ ಹೀಗೆ ಕರೀತಾರೆ ಡಿಎನ್ಎ ಸಮಸ್ಯೆಯಿಂದ ಈ ರೀತಿಯಾಗಿದೆ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ ಈ ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರ ಕೂಡ ಇಲ್ಲ ಅಂತಾನೂ ಹೇಳಿದ್ದಾರೆ ಈಗಲೂ ಈ ಮಗು ಬದುಕೇ ಇದ್ದಾಳೆ ಅವರ ತಂದೆ ತಾಯಿಗಳು ಈ ಮಗುವಿಗೆ ಈ ರೀತಿ ಅನಕೊಂಡ ಡ್ರೆಸ್ ಹಾಕಿ ಫೋಟೋಗಳನ್ನು ತೆಗೆದು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಅದು ತುಂಬಾ ಟ್ರೆಂಡ್ ಆಗಿತ್ತು ಟರ್ಟಲ್ ಬಾಯ್ ಕೊಲಂಬಿಯಾ ದೇಶದಲ್ಲಿ ಹುಟ್ಟಿದ ಈ ಮಗು ತುಂಬಾ ವಿಚಿತ್ರವಾಗಿದೆ ಈ ಹುಡುಗನ ಬೆನ್ನ ಮೇಲೆ ಆಮೆ ಚಿಪ್ಪಿನಂತೆ ಮಾಂಸ ಬೆಳೆದಿದೆ ಅದರಿಂದ ಈ ಹುಡುಗನನ್ನ ಟರ್ಟಲ್ ಬಾಯ್ ಅಂತ ಕರೀತಾರೆ ಆ ದೇಶದ ಸರ್ಕಾರ ಆ ಹುಡುಗನ ಪೂರ್ಣ ಚಿಕಿತ್ಸೆ ವೆಚ್ಚವನ್ನ ವಹಿಸಿಕೊಳ್ತಾರೆ ಆ ಹುಡುಗನ ದೇಹದ ಮೇಲೆ ಬೆಳೆದಿದ್ದ ಮಾಂಸವನ್ನ ಒಂದೇ ಆಪರೇಷನ್ ನಲ್ಲಿ ಡಾಕ್ಟರ್ಗಳು ರಿಮೂವ್ ಮಾಡ್ತಾರೆ ಈಗ ಆ ಹುಡುಗ ಎಲ್ಲರಂತೆ ನಾರ್ಮಲ್ ಆಗಿ ಇದ್ದಾನೆ ಬಾಯ್ ವಿತ್ ಬಿಗ್ಗೆಸ್ಟ್ ಹ್ಯಾಂಡ್ ಈತ ಹುಟ್ಟಿದ್ದು ನಮ್ಮ ಭಾರತ ದೇಶದಲ್ಲ ಪ್ರಪಂಚದಲ್ಲಿ ಅತಿ ದೊಡ್ಡ ಕೈಗಳಿರುವ ಹುಡುಗ ಈತನೇನೆ ಈ ಹುಡುಗನಿಗೆ ಇರುವ ಇಂತ ಸಮಸ್ಯೆಯಿಂದ ಎಲ್ಲರಂತೆ ಸ್ಕೂಲ್ಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಈ ಹುಡುಗನನ್ನ ನೋಡಿ ಬೇರೆ ವಿದ್ಯಾರ್ಥಿಗಳು ಭಯ ಬೀಳ್ತಾರೆ ಇದು ಒಂದು ವಿಚಿತ್ರವಾದ ಕಾಯಿಲೆ ವಯಸ್ಸಿನ ಜೊತೆ ತನ್ನ ದೇಹದ ಎಲ್ಲಾ ಭಾಗಗಳು ದೊಡ್ಡದಾಗಿ ಬೆಳೆಯುತ್ತಾ ಹೋಗ್ತಾ ಇದೆ ಡಾಕ್ಟರ್ಗಳು ಶತಪ್ರಯತ್ನ ಪಟ್ಟು ಸರ್ಜರಿ ಮಾಡಿದ್ರು ಅದು ಕೇವಲ 50% ಮಾತ್ರ ಸಕ್ಸಸ್ಫುಲ್ ಆಗುತ್ತೆ ಯಾಕಂದ್ರೆ ಕೆಲವು ದಿನಗಳ ನಂತರ ಮೊದಲಿನಂತೆ ಆ ಹುಡುಗನ ದೇಹದ ಭಾಗಗಳು ದೊಡ್ಡದಾಗಿ ಬೆಳೆಯುತ್ತಾ ಇದೆ ಗರ್ಲ್ ಬಾರ್ನ್ ವಿತ್ ಕ್ಲೌನ್ ನೋಸ್ ಈ ಮಗುವಿನ ಮೂಗು ನೋಡೋದಕ್ಕೆ ಜೋಕರ್ ಮೂಗಿನ ತರನೇ ಇದೆ ಈ ಮೂಗು ನೋಡೋಕೆ ತುಂಬಾ ತಮಾಷೆ ಆಗಿ ಇದೆ ಈ ಮಗುವಿಗೆ ಹುಟ್ಟಿದಾಗಲೇ ಈ ರೀತಿಯ ಮೂಗು ಇರುತ್ತೆ ಡಿಎನ್ಎ ವ್ಯತ್ಯಾಸದಿಂದ ಈ ತರ ಆಗಿರುತ್ತೆ ಅಂತ ಡಾಕ್ಟರ್ಗಳು ಹೇಳ್ತಾರೆ ಅಷ್ಟೇ ಅಲ್ಲ ಆ ಮಗುವಿನ ಮೂಗನ್ನ ಯಾರು ಸರಿ ಮಾಡೋಕೆ ಸಾಧ್ಯ ಇಲ್ಲ ಅಂತಾನು ಸಹ ಹೇಳಿದ್ದಾರೆ ಆದರೆ ಆ ಮಗುವಿನ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಈ ರೀತಿಯ ಮೂಗನ್ನ ಸರಿ ಮಾಡೋ ಸರ್ಜನ್ಗಳನ್ನ ಹುಡುಕಿ ಅವರಿಂದ ಆಪರೇಷನ್ ಮಾಡಿಸ್ತಾರೆ ಈಗ ಆ ಪುಟ್ಟ ಹುಡುಗಿ ನೋಡೋಕೆ ಹೀಗೆ ಇದ್ದಾಳೆ ಫ್ರೆಂಡ್ಸ್ ಇದಿಷ್ಟು ಈ ದಿನದ ವಿಶೇಷ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು